ತಮ್ಮ ಪೂರ್ಣ ಹೆಸರು? ಕುಮಾರಯ್ಯ ಮಾರಿಯ. ತಾವು ಏನು ಮಾಡ್ಕೊಂಡಿದ್ದೀರಾ ಸರ್? ವ್ಯವಸಾಯ ಮಾಡ್ಕೊಂಡಿದ್ದೀರಿ. ವ್ಯವಸಾಯ ಮಾಡ್ಕೊಂಡಿದ್ದೀರ. ತಾವು ರಾಜಕೀಯಕ್ಕೆ ಪ್ರವೇಶಿಸ್ತಾ ಇದ್ದೀರಾ ಅಂತ ಕೇಳಿ ಬಂದಿತ್ತು. ಅದು ಇದೇ ಮೊದಲನೇ ಬಾರಿನಾ? ಎರಡನೇ ಬಾರಿ. ಎರಡನೇ ಬಾರಿ ಅಂದರೆ ತಾವು ಒಂದು ಬಾರಿ ಕೂಡ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದ? ಆಗಿದೆ. ಯಾವ ಗ್ರಾಮ ಪಂಚಾಯತಿ? ಚಂಗಲ್ ಗ್ರಾಮ ಪಂಚಾಯತಿ, ಚೀರ್ನಹಳ್ಳಿ ಭಾಗ ಒಂದು. ಭಾಗ ಒಂದು. ಸರ್, ತಾವು ಚುನಾವಣೆ ಒಂದು ಬಾರಿ ಚುನಾವಣೆ ಸ್ಪರ್ಧಿಸಿ ಜಯಗಳಿಸಿ ಅದ ನಂತರ ಒಂದು ಚುನಾವಣೆ ಅಂತ ಪ್ರತಿನಿಧಿಯಾಗಿ ಕೆಲಸ ಕಾರ್ಯಗಳನ್ನ ಮಾಡಿದ್ದೀರ, ಈ ಬಾರಿನೂ ಕೂಡ ಸ್ಪರ್ಧಿಸ್ತಾ ಇದ್ದೀರಾ, ಏನು ಕಾರಣ ಸರ್? ನಮ್ಮೂರಲ್ಲಿ ಮೊದಲೆಲ್ಲ ಕೆಲಸ ಆಗಿರಲಿಲ್ಲ, ಊರಿಗೆ ನಮ್ಮೂರಿಗೆ ಜಾಸ್ತಿ ಅನುದಾನ ಏನು ಜಾಸ್ತಿ ಬಂದಿಲ್ಲ. ಈ ಸರಿ ಪಂಚಾಯತಿಯಿಂದ ಗ್ರಾಮದಲ್ಲಿ ಗ್ರಾಮ ಅಭಿವೃದ್ಧಿ ಪಡಿಸ್ಬೇಕು ಅಂತ ಅಂದ್ಬಿಟ್ಟು ಡ್ರೈನು, ಆಟದ ಮೈದಾನ, ಕುಡಿಯೋ ನೀರು ಎಲ್ಲರೂ, ದೀಪದ ವಿದ್ಯುತ್ತು ಎಲ್ಲನೂ ಇದು ಮಾಡ್ಕೊಂಡಿದ್ದೀವಿ. ಈ ಸರಿ ಮತ್ತೆ ನಮ್ಮೂರಲ್ಲಿ ಈ ಕಾಂಕ್ರೀಟ್ ರಸ್ತೆಗಳು ಇದೆಲ್ಲ ಮಾಡಿ ನಾವು ಊರು ಅಭಿವೃದ್ಧಿ ಪಡಿಸಿ ಊರಲ್ಲಿ ನಮ್ಮೂರಿಗೊಂದು ಎಮ್ಮೆ ತರಬೇಕು ಅನ್ನೋದು ಒಂದು ದೇಶ. ಅದಕ್ಕೆ ಮತ್ತೆ ನಿಂತಿದ್ದೀವಿ ಜನಗಳ ಸೇವೆಗೋಸ್ಕರ. ಸರ್, ರಾಜಕೀಯ ಅಂದರೆ ಏನು ಸರ್ ನಿಮ್ಮ ಪ್ರಕಾರ? ರಾಜಕೀಯ ಅಂದರೆ ಜನಸೇವೆ. ಜನಸೇವೆ. ಹಾಗಾದರೆ ರಾಜಕೀಯದಿಂದ ಜನರಿಗಾಗುವ ಅನುಕೂಲಗಳೇನು? ರಾಜಕೀಯ ಜನರಿಂದ ಆಗುವ ಅನುಕೂಲ ಅಂದರೆ ಕೆಲವು ಜನಗಳು ಇನ್ನೊಬ್ಬರ ಹತ್ರ ಹೋಗಿ ಕೇಳೋಕ್ಕೆ ಹಿಡ್ಕೊತಿರ್ತಾರೆ, ಭಯಪಡ್ತಾರೆ. ಈಗ ನಾವೇ ಅವ್ರ ಮುಂದಕ್ಕೆ ಹೋಗಿ ನಿಮ್ಮ ಸಮಸ್ಯೆ ಏನಾದರೂ ಕೇಳ್ಕೊಂಡು ಅವ್ರಿಗೆ ಆದಂಥ ಸವಲತ್ತುಗಳ ಅವರ ಮನೆ ಮುಂದಕ್ಕೆ ಹೋಗಿ ನಾವು ಮಾಡ್ಕೊಡೋದಕ್ಕೆ ಅನ್ನೋದು ನಮ್ಮ ಆಸೆ. ಓಕೆ. ಹಾಗಾದರೆ ನೀವು ರಾಜಕೀಯಕ್ಕೆ ಬರೋ ಉದ್ದೇಶ ಏನಿತ್ತು? ನೀವು ರಾಜಕೀಯಕ್ಕೆ ಬರೋದು ಉದ್ದೇಶನೇ ನಮ್ಮ ಗ್ರಾಮದ ಅಭಿವೃದ್ಧಿಗೋಸ್ಕರ. ನಮ್ಮ ಒಂದು ಉದ್ದೇಶ ಏನಂದರೆ ಗ್ರಾಮದ ಅಭಿವೃದ್ಧಿಗೋಸ್ಕರ ತಾವು ರಾಜಕೀಯಕ್ಕೆ ಬಂದು ರಾಜಕೀಯ. ಅದೇ ರೀತಿ ಸರ್, ತಮ್ಮ ಕ್ಷೇತ್ರದ ರಾಜಕೀಯ ವ್ಯವಸ್ಥೆ ಹೇಗಿದೆ ಸರ್? ಅಂದರೆ ನಿಮ್ಮ ಕ್ಷೇತ್ರ ಆಗಲಿ, ನಿಮ್ಮ ಒಂದು ವಾರ್ಡ್ ಆಗಲಿ, ನಿಮ್ಮ ಪಂಚಾಯತ್ಗಳಾಗಲಿ ಚೆನ್ನಾಗೈತೆ. ಜನಗಳೆಲ್ಲ ಪ್ರೀತಿ ವಿಶ್ವಾಸದಿಂದ ಕೆಲಸ ಮಾಡಿದ್ದೀನಿ ನಿಂತ್ಕೊ ಅಂತ ಅಂದ್ಬಿಟ್ಟು ಜನಗಳೆಲ್ಲ ಹೇಳವ್ರೆ, ಮತ್ತೆ ನಿಮ್ಮ ನಮ್ಮ ಕೆಲಸ ಹೇಳವ್ರೆ. ಜನಗಳಿಗೋಸ್ಕರ ಜನಪ್ರೀತಿ ವಿಶ್ವಾಸಿರೋದ್ರಿಂದ ನಮ್ಮ ಊರಿನ ಅಭಿವೃದ್ಧಿಗೋಸ್ಕರ ರಾಜ್ಯಕ್ಕೆ ಮತ್ತೆ ಎರಡನೇ ಬಾರಿ ಸ್ಪರ್ಧಿಸಿದ್ದೀನಿ. ಓಕೆ ಸರ್, ತಾವು ಎರಡನೇ ಬಾರಿ ಕೂಡ ಸ್ಪರ್ಧಿಸಿದ್ರೆ ಇಲ್ಲಿ ಯಾವ್ದಾರ ಪಕ್ಷದ ಬೆಂಬಲಿತರಾಗಿ ಸ್ಪರ್ಧಿಸ್ತಾ ಇದ್ದೀರಾ? ಇಲ್ಲ ಇಲ್ಲ ಇಲ್ಲ, ಪಕ್ಷಾಧ್ಯಕ್ಷ ಇಲ್ಲ, ಪಕ್ಷೇತರ ನಾವೊಬ್ಬರೇ. ತಾವು ಒಂದು ಇನ್ನು ಪಕ್ಷೇತರವಾಗಿ ಸ್ಪರ್ಧಿಸ್ತಾ ಇದ್ದೀರಾ? ಪಕ್ಷೇತರವಾಗಿ. ಓಕೆ. ಅದೇ ರೀತಿ ಸರ್, ತಮಗೆ ರಾಜಕೀಯಕ್ಕೆ ಬರೋಕ್ಕೆ ತಾವು ಇಲ್ಲಿ ಒಂದು ಬೆನ್ನೆಲುಬಾಗಿ ನಿಂತಿರೋಂಥ ಒಂದು ಹುಡುಗರು, ಮನೆಯ ಕುಟುಂಬಸ್ಥರು ಆ ಥರ ಯಾರಾದರೂ ನಿಮಗೆ ಸಹಕರಿಸಿದ್ರ? ಕುಟುಂಬ, ಸ್ನೇಹಿತರು, ಜನಗಳು, ಫ್ರೆಂಡ್ಸು, ಎಲ್ಲ ಊರಿನ ಗ್ರಾಮಸ್ಥರು, ಯಜಮಾನರುಗಳು ಎಲ್ಲರೂ ಸಹಕಾರದಿಂದ ಬಂದಿದ್ದರು. ಹಾಗಾದರೆ ನಿಮ್ಮ ಈಗಿನ ಒಂದು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ತಾವು ಚುನಾವಣೆ ಸ್ಪರ್ಧಿಸಿದ್ರೆ ನಿಮ್ಮ ಮುಂದಿನ ನಡೆ ಹೇಗೆ, ಅದು ನಿಮ್ಮ ಕ್ಷೇತ್ರದ ಬಗ್ಗೆ ಯಾವ ರೀತಿ ಒಂದು ಕನಸನ್ನು ಕಂಡ್ಕೊಂಡಿದ್ದೀರಿ? ಅದೇ ನಮ್ಮೂರಲ್ಲಿ ಡ್ರೈನು, ರಸ್ತೆ, ಕಾಂಕ್ರೀಟ್ ರಸ್ತೆ ಆಗಬೇಕು, ಡ್ರೈನ್ ಆಗಬೇಕು, ಇನ್ನೂ ಅಭಿವೃದ್ಧಿ ಆಗಬೇಕು, ಜನಗಳಿಗೆ ಸವಲತ್ತು ಚೆನ್ನಾಗಿ ಸಿಗಬೇಕು ಅನ್ನೋದು ನಮ್ಮ ಆಸೆ. ಕೊನೆಯದಾಗಿ ಹೇಳೋಕ್ಕೆ ಏನು ಇಷ್ಟಪಡ್ತೀರಂದರೆ ನಿಮ್ಮ ಒಂದು ಕ್ಷೇತ್ರ ಅಂದರೆ ನಿಮ್ಮ ವಾರ್ಡ್ನ ಮೊದಲನೇ ವಾರ್ಡ್ನ ಜನತೆಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀನಿ? ದಯವಿಟ್ಟು ಎಲ್ಲರೂ ಕೇಳ್ಕೊಳ್ತೀನಿ, ನನ್ನ ಮತ್ತೊಮ್ಮೆ ಆಸೆ, ನಾನು ನಿಮ್ಮ ಸೇವೆಗೋಸ್ಕರ ಸದಸ್ಯನಾಗಿ ಎಷ್ಟು ಹೊತ್ತಲ್ಲಿ ಯಾವ ಟೈಮಲ್ಲಿ ಕರೆದು ಕೆಲಸ ಮಾಡ್ಕೊಳ್ತೀನಿ ಅಂತ ಕೇಳ್ತೀನಿ. ಸರ್, ಅದೇ ರೀತಿ ತಾವು ಕೂಡ ಈ ಬಾರಿ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದೀರಾ ಮೊದಲನೇ ಬ್ಲಾಕ್ನಿಂದ, ಅದೇ ನಿಮ್ಮ ಒಂದು ಚಿಹ್ನೆ ಏನು? ನನ್ನದು ಗ್ರಾಮ ಸಂಖ್ಯೆ ಒಂದು, ಚಿಹ್ನೆ ಆಟೋ ಚಿಹ್ನೆ.